ಕೊಡಬೇಕು ತಿರುವಂತಹ ಪೊಲೀಸ್ ಇಲಾಖೆಗೆ ರೈತ ಚಳುವಳಿಯನ್ನ ಹಾದಿ ತಪ್ಪಿಸುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಸದಂತಹ ಬಸವರಾಜ್ ಬೊಮ್ಮಾಯಿಗೆ ರೈತ ಸಂಘದ ಎಲ್ಲ ಹೋರಾಟಗಾರರೇ ಮತ್ತು ಪ್ರಗತಿಪರ ಸಂಘಟನೆಗಳ ಎಲ್ಲ ಸ್ನೇಹಿತರೇ, ಮಂಡ್ಯದಲ್ಲಿ 52 ದಿನದಿಂದ ಶಾಂತಿಯುತವಾಗಿ ಸತ್ಯಾಗ್ರಹ ನಡೀತಿತ್ತು. ಕಬ್ಬು ಬೆಲೆ ನಿಗದಿಗಾಗಿ ಹಾಲಿಗೆ ಬೆಲೆ ಕೊಡಬೇಕು ಅಂತ ಹೇಳಿ, ಆದರೆ ಪೊಲೀಸರು ಏಕಾಏಕಿ ಇವತ್ತು ಬಂದು ದಂಡಿ ನಿರತನ ಅರೆಸ್ಟ್ ಮಾಡಿದ್ದಾರೆ, ಆ ಟೆಂಟನ್ನು ಬಲಾತ್ಕಾರವ ಕಿತ್ತಾಕಿದ್ದಾರೆ, ಫೋಟೋ ತೆಗೆದಿದ್ದಂಥ ಕಾರ್ಯಕರ್ತರ ಮೇಲೆ ತೀವ್ರ ಹಲ್ಲೆ ನಡೆಸಿದ್ದಾರೆ. ಇದು ಖಂಡನೀಯ. ಇದನ್ನು ಪ್ರತಿಭಟಿಸಿ ಎಲ್ಲರೂ ಬೀದಿಗಿಳಿಬೇಕು. ಮೈಸೂರು ಮತ್ತು ಚಾಮರಾಜನಗರ ರಾಮನಗರ ಜಿಲ್ಲೆಯ ಕೊಡಗು ಜಿಲ್ಲೆಯವರೆಲ್ಲರೂ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಂಡ್ಯದಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ದಂಡಿ ನಡೀತಾ ಇದೆ. ಅಲ್ಲಿಗೆ ನೀವೆಲ್ಲರೂ ಬರಬೇಕು. ನಾನು ಮತ್ತು ಚಾಮರಾಜ್ ಪಾಟೀಲ್ ಗೋಪಾಲ್ ಈಗ ಬೆಂಗಳೂರಿಂದ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಮತ್ತು ದಲಿತ ಸಂಘ ಸಮಿತಿ ಮಿತ್ರರು, ಪ್ರಗತಿಪರ ಸಂಘಟನೆಗಳೆಲ್ಲರೂ ಕೂಡ ಇದನ್ನು ಖಂಡಿಸಿ ಪ್ರತಿಭಟನೆ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೀನಿ. ನಮಸ್ಕಾರ. ಬಡಗಲ್ಪುರನಾಗಿ ಗೊತ್ತಿರುವಂತಹ ಪೊಲೀಸ್ ಇಲಾಖೆಗೆ ರೈತ ಚಳುವಳಿಯನ್ನ ಹಾದಿ ತಪ್ಪಿಸುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಸದಂತಹ ಬಸವರಾಜ್ ಬೊಮ್ಮಾಯಿಗೆ ರೈತರ ಮೇಲೆ ಹಲ್ಲೆ ಮಾಡಿರುವಂತಹ ಪೊಲೀಸ್ ಇಲಾಖೆಗೆ ಚಳುವಳಿಯನ್ನು ಹಾದಿ ತಪ್ಪಿಸುತ್ತಿರುವಂತಹ ಸರ್ಕಾರಕ್ಕೆ ಹೋರಾಟಕ್ಕೆ ಖಂಡಿಸ್ತೇವೆ. ಪೊಲೀಸ್ ದೌರ್ಜನ್ಯವನ್ನ ನಾವು ಖಂಡಿಸ್ತೇವೆ.